ನಮಸ್ಕಾರ ಸ್ನೇಹಿತರೆ ಕನ್ನಡದ ಕುರುಕ್ಷೇತ್ರ ಚಾನೆಲ್ ಗೆ ನಿಮಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂದಿನ ಈ ವಿಡಿಯೋ ಸಿಂಹ ರಾಶಿಯ ಜನರಿಗಾಗಿ ತುಂಬಾನೇ ಮಹತ್ವಪೂರ್ಣವಾಗಿದೆ ಏಕೆಂದರೆ ಇಂದಿನ ಈ ವಿಡಿಯೋದಲ್ಲಿ ತಿಳಿಸಲಿರುವ ಮಾಹಿತಿಯನ್ನು ನೀವು ಈ ಹಿಂದೆ ಕೇಳಿರಲು ಸಾಧ್ಯವೇ ಇಲ್ಲ ಮತ್ತು ನೋಡಿರಲು ಸಾಧ್ಯವಿಲ್ಲ ಸ್ನೇಹಿತರೆ ಸಿಂಹ ರಾಶಿಯ ಜನರಲ್ಲಿ ಏಕೆ ದುಃಖಗಳು ಬರುತ್ತವೆ ಅವರ ಜೀವನದಲ್ಲಿ ದುಃಖಗಳು ಎದುರಾಗಲು ನಿಖರ ಕಾರಣಗಳೇನು ಹಾಗೆಯೇ ಸಿಂಹ ರಾಶಿಯವರ ಜೀವನವನ್ನು ಹೇಗೆ ಬದಲಾಯಿಸಿಕೊಳ್ಳಬಹುದು ಮತ್ತು ಯಾವ ವರ್ಷದಲ್ಲಿ ಈ ರಾಶಿಯವರ ಜೀವನ ಬದಲಾಗುತ್ತದೆ ಯಾವ ರಾಶಿಯ ಜನರೊಂದಿಗೆ ಸಿಂಹ ರಾಶಿಯವರು ಸಂಬಂಧಗಳನ್ನು ಮಾಡಬಹುದು ಮತ್ತು ಯಾವ ಯಾವ ರಾಶಿಯ ಜನರಿಂದ ಅವರು ಆದಷ್ಟು ದೂರವಿರಬೇಕು ಅಥವಾ ಯಾವ ರಾಶಿಯ ಜನರ ಮೇಲೆ ನಂಬಿಕೆ ಇಟ್ಟು ನೀವು ಮುಂದಕ್ಕೆ ಸಾಗಬಾರದು ಒಂದು ವೇಳೆ ಹಾಗೆ ಮುಂದಕ್ಕೆ ಸಾಗಿದರೆ ನಿಮ್ಮ ಭವಿಷ್ಯದಲ್ಲಿ ಅವರೇ ನಿಮಗೆ ಮೋಸ ಮಾಡಬಹುದು ಅಥವಾ ತೊಂದರೆ ನೀಡಬಹುದು ಆ ರಾಶಿಗಳು ಯಾವುವು ಮತ್ತು ಇವುಗಳ ಜೊತೆಗೆ ಸಿಂಹ ರಾಶಿಯ ಜನರು ಹೇಗಿರುತ್ತಾರೆ ಅವರ ವ್ಯಕ್ತಿತ್ವವೇನು ಅವರಲ್ಲಿರುವಂತಹ ಒಳ್ಳೆಯ ಗುಣಗಳಾವುವು ಎಂಬುದನ್ನು ತಿಳಿಯೋಣ ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕೊನೆಯಲ್ಲಿ ನಿಮಗೆ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆಯೇ ನೀವು ಏನಾದರೂ ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ ಸ್ನೇಹಿತರೆ ರಾಶಿ ಚಕ್ರದ 5ನೇ ಸ್ಥಾನದಲ್ಲಿ ಸಿಂಹ ರಾಶಿ ಬರುತ್ತದೆ ನವಗ್ರಹಗಳ ರಾಜ ಸೂರ್ಯದೇವರು ಎಲ್ಲಾ ಗ್ರಹಗಳು ಕೂಡ ಸೂರ್ಯನ ಸುತ್ತ ಸುತ್ತುತ್ತವೆ ಇಲ್ಲಿ ಸೂರ್ಯದೇವರ ರಾಶಿಯು ಸಿಂಹ ರಾಶಿಯಾಗಿರುತ್ತದೆ ಸಿಂಹ ರಾಶಿಯ ಚಿಹ್ನೆ ಸಿಂಹ ನೀವು ಯಾರಿಗೂ ಹೆದರುವುದಿಲ್ಲ ನೀವು ತುಂಬಾ ಆತ್ಮವಿಶ್ವಾಸದಿಂದ ತುಂಬಿರುತ್ತೀರಾ ನಿಮ್ಮ ಹಾನೆಸ್ಟ್ ಲಾಯಲ್ ಮತ್ತು ಹಾರ್ಡ್ ವರ್ಕ್ ಇಂದ ನಿಮ್ಮ ಪ್ರಾಮಾಣಿಕ ಶ್ರದ್ಧೆ ಮತ್ತು ಸತತ ಪ್ರಯತ್ನದಿಂದ ನಿಮ್ಮ ಜೀವನದಲ್ಲಿ ಹೊಳೆಯಬೇಕೆಂಬ ವರವನ್ನು ಪಡೆದು ಈ ಭೂಮಿಯ ಮೇಲೆ ಜನ್ಮ ತಾಳಿದ್ದೀರಾ ಎಂದು ಜ್ಯೋತಿಷಶಾಸ್ತ್ರ ಹೇಳುತ್ತದೆ ಆ ಭಗವಂತನು ಮೂರು ವರಗಳನ್ನು ಸಿಂಹ ರಾಶಿಯವರಿಗೆ ಪ್ರಸಾದಿಸಿದ್ದಾನೆ ಮೊದಲನೆಯದು ಆತ್ಮವಿಶ್ವಾಸ ಎರಡನೆಯದು ನಾಯಕತ್ವ ಮತ್ತು ಮೂರನೆಯದು ಪ್ರಾಮಾಣಿಕತೆ ಈ ಮೂರು ಗುಣಗಳೇ ಸಿಂಹ ರಾಶಿಯವರ ಜೀವನವನ್ನು ಅತಿ ಎತ್ತರಕ್ಕೆ ಕರೆದೊಯ್ಯುತ್ತದೆ ಒಂದು ವೇಳೆ ನಿಮ್ಮ ರಾಶಿಯು ಸಿಂಹ ರಾಶಿ ಆಗಿದ್ದರೆ ನಿಮ್ಮ ಬಗ್ಗೆ ಮೊದಲು ತಿಳಿಯಿರಿ ಇದೊಂದು ಅಗ್ನಿ ತತ್ವ ರಾಶಿಯಾಗಿದೆ ಸಿಂಹ ರಾಶಿಯ ಜನರೆಲ್ಲರೂ ತಮ್ಮನ್ನು ತಾವು ರಾಜರಂತೆ ಅಂದುಕೊಂಡಿರುತ್ತಾರೆ ಇದು ಅವರಿಗೆ ಜನ್ಮತಃ ಬಂದ ಸ್ವಭಾವ ತಾನೇ ರಾಜನೆಂಬ ಚಿಕ್ಕ ಅಹಂಕಾರವನ್ನು ಕೂಡ ಸಿಂಹ ರಾಶಿಯವರಲ್ಲಿ ನೋಡಬಹುದು ಎಲ್ಲಾ 12 ರಾಶಿಗಳಲ್ಲಿ ಹೆಚ್ಚಾಗಿ ರಾಜನ ಸ್ವಭಾವವನ್ನು ಸಿಂಹ ರಾಶಿಯವರಲ್ಲಿ ನೋಡಬಹುದು ಇವರಲ್ಲಿ ನಾಯಕತ್ವ ಗುಣಗಳು ಹೆಚ್ಚಾಗಿರುತ್ತವೆ ಎಲ್ಲಿಯಾದರೂ ಗುಂಪಾಗಿ ಕೆಲಸ ಮಾಡುತ್ತಿದ್ದರೆ ಎಲ್ಲರೂ ಇವರನ್ನು ಗುರುತಿಸುವ ಹಾಗೆ ಇವರು ಮಾಡುತ್ತಿರುತ್ತಾರೆ ಕೋಪ ಜಾಸ್ತಿ ಇದ್ದರೂ ಕೂಡ ಇವರು ತುಂಬಾನೇ ಮೃದು ಸ್ವಭಾವದವರು ಶುದ್ಧ ಮನಸ್ಸನ್ನು ಹೊಂದಿರುತ್ತಾರೆ ಆದರೆ ಇದು ಪ್ರತಿಯೊಬ್ಬರಿಗೂ ಕಾಣುವುದಿಲ್ಲ ಬಹಳ ನಿಯತ್ತಿನಿಂದ ಇರುತ್ತಾರೆ ದಯೆ ಕರುಣಾ ಭಾವವನ್ನು ಹೊಂದಿರುತ್ತಾರೆ ಒಂದು ವೇಳೆ ಯಾರಾದರೂ ಕಷ್ಟದಲ್ಲಿದ್ದವರನ್ನು ಇವರು ಗಮನಿಸಿದರೆ ಅವರಿಗೆ ಸಹಾಯ ಮಾಡಲು ಮುಂದಾಗುತ್ತಾರೆ ಇನ್ನೊಂದೆಡೆ ಯಾರಾದರೂ ಇವರಿಗೆ ಕಿರಿಕಿರಿ ಉಂಟು ಮಾಡಿದರೆ ಅಥವಾ ತೊಂದರೆ ಕೊಟ್ಟರೆ ಇವರಿಗೆ ಯಾವಾಗ ಸಿಟ್ಟು ನೆತ್ತಿಗೆ ಏರುತ್ತದೆ ಎಂಬುದು ಗೊತ್ತಾಗುವುದಿಲ್ಲ ಇವರು ಯಾರೊಂದಿಗೂ ಕೂಡ ವ್ಯರ್ಥವಾಗಿ ಮಾತನಾಡಲು ಇಚ್ಛಿಸುವುದಿಲ್ಲ ಆದರೆ ನೇರವಾಗಿ ಮಾತಾಡುತ್ತಾರೆ ಸಿಂಹ ರಾಶಿಯವರ ಮನಸ್ಸಿನಲ್ಲಿ ಯಾವುದೇ ರೀತಿಯ ಗುಟ್ಟುಗಳಿರುವುದಿಲ್ಲ ಮನಸ್ಸಿನಲ್ಲಿರುವುದನ್ನು ಅದು ಒಳ್ಳೆಯದೇ ಆಗಲಿ ಅಥವಾ ಕೆಟ್ಟದ್ದೇ ಆಗಲಿ ತಕ್ಷಣವೇ ಹೇಳಿಬಿಡುತ್ತಾರೆ ಯಾವುದೇ ಕೆಲಸ ಕಾರ್ಯಗಳಲ್ಲಾಗಲಿ ಯಾವಾಗಲೂ ಮುಂದೆ ಇರುತ್ತಾರೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೊಂದಿರುತ್ತಾರೆ ಇವರಿಗೆ ಸುತ್ತಾಡುವುದು ಬೆಟ್ಟ ಗುಡ್ಡಗಳಲ್ಲಿ ತಿರುಗಾಡುವುದು ಕ್ರೀಡೆ ಮತ್ತು ಮನರಂಜನಾ ಕಾರ್ಯಕ್ರಮಗಳು ತುಂಬಾ ಇಷ್ಟವಾಗುತ್ತವೆ ಸ್ವತಂತ್ರವಾಗಿ ಕೆಲಸ ಕಾರ್ಯಗಳನ್ನು ಮಾಡಲು ಇಚ್ಛಿಸುತ್ತಾರೆ ಬೇರೆಯವರ ಆಜ್ಞೆ ಇವರಿಗೆ ಇಷ್ಟವಾಗುವುದಿಲ್ಲ ತುಂಬಾ ಹಠಮಾರಿ ಸ್ವಭಾವದವರು ಕಷ್ಟವಾದರೂ ಸರಿ ಇಷ್ಟವಾದ ಕೆಲಸವನ್ನು ಮಾತ್ರವೇ ಮಾಡುತ್ತಾರೆ ಇವರು ಯಾವಾಗಲೂ ಮೇಲುಸ್ತರದಲ್ಲಿದ್ದು ಚಿಂತಿಸಿ ಕಾರ್ಯಗಳನ್ನು ಕೈಗೊಳ್ಳುತ್ತಾರೆ ಇವರ ಆಲೋಚನೆಗಳು ಯಾವಾಗಲೂ ದೊಡ್ಡ ಮಟ್ಟದಲ್ಲಿರುತ್ತವೆ ಮತ್ತೊಬ್ಬರ ಒತ್ತಾಯದ ಮೇಲೆ ಕೆಲಸ ಕಾರ್ಯಗಳನ್ನು ಮಾಡಲು ಅಸಲು ಇಷ್ಟಪಡುವುದಿಲ್ಲ ಇದೆಲ್ಲದರ ಜೊತೆಗೆ ಇವರು ನ್ಯಾಯವಾದಿಗಳಾಗಿರುತ್ತಾರೆ ಬೇರೊಬ್ಬರ ಜೊತೆ ಕೆಟ್ಟದಾಗಿ ವರ್ತಿಸುವುದಿಲ್ಲ ಇವರು ಏನನ್ನೇ ಮಾಡಿದರೂ ಮತ್ತು ಹೇಗೆ ಮಾಡಿದರೂ ಕೂಡ ತಮಗೆ ಮತ್ತು ಜನರಿಗೆ ಒಳ್ಳೆಯದಾಗಲಿ ಅಂತಲೇ ಮಾಡುತ್ತಾರೆ ಇವರ ಸ್ನೇಹ ಜೀವನಕ್ಕೆ ಬರುವುದಾದರೆ ಇವರಿಗೆ ಹೆಚ್ಚಾಗಿ ಸ್ನೇಹಿತರಿರುವುದಿಲ್ಲ ಇವರು ಬುದ್ಧಿವಂತಿಕೆಯಲ್ಲಿ ಅವರ ಸಮಾನರಾದವರ ಜೊತೆಯಲ್ಲಿಯೇ ಹೆಚ್ಚಾಗಿ ಸ್ನೇಹ ಬೆಳೆಸುತ್ತಾರೆ ಇವರ ಪ್ರೇಮ ಜೀವನವು ತುಂಬಾ ಚೆನ್ನಾಗಿರುತ್ತದೆ ಇವರು ಹೆಚ್ಚಾಗಿ ರೊಮ್ಯಾಂಟಿಕ್ ಪರ್ಸನ್ ಆಗಿರುತ್ತಾರೆ ತಮಗೆ ಇಷ್ಟ ಬಂದ ರೀತಿಯಲ್ಲಿ ಇವರು ಬದುಕಲು ಇಷ್ಟಪಡುತ್ತಾರೆ ಇವು ಸಿಂಹ ರಾಶಿಯವರ ಉತ್ತಮ ಗುಣಗಳಾಗಿವೆ ಈಗ ಯಾವ ವರ್ಷದಲ್ಲಿ ಸಿಂಹ ರಾಶಿಯವರ ಭಾಗ್ಯೋದಯವಾಗುತ್ತದೆ ಎಂದು ತಿಳಿಯೋಣ 26 ವರ್ಷದ ನಂತರ ಮತ್ತು 36 ವರ್ಷಕ್ಕಿಂತಲೂ ಮೊದಲು
ಸ್ನೇಹಿತರೆ 26 ವರ್ಷದ ನಂತರ ಸಿಂಹರಾಶಿಯವರ ಭಾಗ್ಯದಲ್ಲಿ ಅದೃಷ್ಟ ಬರಲಿದೆ. ಅವರು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುತ್ತಾರೆ ಮತ್ತು ಹಣಕಾಸಿನ ತೊಂದರೆಗಳು ನಿವಾರಣೆಯಾಗಿ ನೆಮ್ಮದಿಯ ಜೀವನ ಅವರಿಗೆ ಲಭಿಸುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಸ್ನೇಹಿತರೆ, ನೀವು ಸಹ ಸಿಂಹರಾಶಿಯವರಾಗಿದ್ದು ನಿಮ್ಮ ಜೀವನದಲ್ಲೂ ಕೂಡ ಭಾಗ್ಯದ ಬದಲಾವಣೆಗಳು ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಯಾವ ರಾಶಿಯ ಜನರೊಂದಿಗೆ ನಿಮ್ಮ ವ್ಯವಹಾರ ರಿಲೇಶನ್ಶಿಪ್ ಮತ್ತು ಸಂಪೂರ್ಣ ನಂಬಿಕೆ ಇಟ್ಟು ಮುಂದೆ ಸಾಗಬಾರದೆಂದು ತಿಳಿಯೋಣ. ವೃಷಭ ರಾಶಿ, ತುಲಾ ರಾಶಿ ಮತ್ತು ಮಕರ ರಾಶಿ ಈ ಮೂರು ರಾಶಿಯ ಜನರೊಂದಿಗೆ ಸಿಂಹ ರಾಶಿಯವರು ವ್ಯವಹಾರ ನಡೆಸಿದರೆ ಅಥವಾ ರಿಲೇಶನ್ಶಿಪ್ ಬೆಳೆಸಿದರೆ ಅಂತ್ಯದಲ್ಲಿ ನಿಮಗೆ ನಷ್ಟ ಉಂಟಾಗುತ್ತದೆಂದು, ಇವರ ಜೊತೆ ತುಂಬಾ ದಿನಗಳವರೆಗೂ ನಿಮ್ಮ ಸ್ನೇಹ ಮುಂದುವರಿಯುವುದಿಲ್ಲ ಎಂದು, ಕೊನೆಯಲ್ಲಿ ಅತಿ ಹೆಚ್ಚಿನ ಸಮಸ್ಯೆಗಳು ಈ ಮೂರು ರಾಶಿಯವರಿಂದ ನಿಮಗೆ ಎದುರಾಗಬಹುದು ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಇನ್ನು ಸಿಂಹರಾಶಿಯವರ ಜೀವನದಲ್ಲಿ ಏಕೆ ಹೆಚ್ಚು ಹೆಚ್ಚು ದುಃಖಗಳು ಬರುತ್ತವೆಂದು ತಿಳಿಯೋಣ. ಸ್ನೇಹಿತರೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಕಾರಣವೆಂದರೆ ಸಿಂಹರಾಶಿಯವರಲ್ಲಿ ಸಿಟ್ಟು ಮತ್ತು ಕೋಪ ಎಲ್ಲರಿಗಿಂತಲೂ ಹೆಚ್ಚಾಗಿರುತ್ತದೆ. ಪ್ರೀತಿಯಲ್ಲಾಗಲಿ, ವೈವಾಹಿಕ ಜೀವನದಲ್ಲಾಗಲಿ ಅಥವಾ ವರ್ಕಿಂಗ್ ಪ್ಲೇಸ್ ಅಲ್ಲಾಗಲಿ ನಿಮಗೆ ಬೇಗನೆ ಹೆಚ್ಚು ಕೋಪ ಬರುವ ಕಾರಣದಿಂದ ಬಿರುಕುಗಳು, ವಾಗ್ವಾದಗಳು ಮತ್ತು ಜಗಳಗಳು ಹೆಚ್ಚಾಗುತ್ತವೆ. ಇದರಿಂದಲೇ ನಿಮ್ಮ ಸಂಬಂಧಗಳು ಮುರಿಯಬಹುದು. ನೌಕರಿಯಿಂದಲೂ ಕೂಡ ನೀವು ದೂರ ಉಳಿಯುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಈ ಸಿಟ್ಟಿನ ಕಾರಣದಿಂದ ಕುಟುಂಬದಲ್ಲಿ ನಿಮಗೆ ಸಪೋರ್ಟ್ ಸಿಗುವುದಿಲ್ಲ. ಇದನ್ನು ಗಮನದಲ್ಲಿರಿಸಿಕೊಂಡು ಆದಷ್ಟು ನಿಮ್ಮ ಸಿಟ್ಟು ಮತ್ತು ಕೋಪ ಕಡಿಮೆ ಮಾಡಿಕೊಂಡರೆ ನಿಮ್ಮ ದುಃಖವನ್ನು ದೂರ ಮಾಡಿಕೊಂಡು ಸಂತೋಷದ ಜೀವನ ನಿಮ್ಮದಾಗಿಸಿಕೊಳ್ಳಬಹುದು. ಹಾಗೆಯೇ ಕೆಲವೊಂದು ಬಾರಿ ಇವರ ನಾಯಕತ್ವ ಮತ್ತು ಇವರ ಅತಿ ಹೆಚ್ಚಾದ ಆತ್ಮವಿಶ್ವಾಸ ಅಂದರೆ ಓವರ್ ಕಾನ್ಫಿಡೆಂಟ್, ಇದು ಕೂಡ ಇವರಿಗೆ ಮುಳ್ಳಾಗುತ್ತದೆ. ಅದನ್ನು ಕೂಡ ಆದಷ್ಟು ಕಡಿಮೆ ಮಾಡಿಕೊಳ್ಳಬೇಕು. ಸಿಂಹರಾಶಿಯ ಜನರು ಹೆಚ್ಚಾಗಿ ಅವರ ಸ್ವಂತ ತಪ್ಪನ್ನು ಒಪ್ಪಿಕೊಳ್ಳಲು ಸಿದ್ಧರಿರುವುದಿಲ್ಲ. ತಮ್ಮಿಂದ ತಪ್ಪಾಗಿದ್ದರೂ ಕೂಡ ಬೇಗನೆ ರಿಯಲೈಸ್ ಆಗುವುದಿಲ್ಲ. ಬೇರೆಯವರ ಎದುರು ಅವರ ತಪ್ಪನ್ನು ಒಪ್ಪಿಕೊಳ್ಳುವುದಿಲ್ಲ. ನಂತರ ಅವರೇ ದುಃಖಪಡುತ್ತಾರೆ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಆದಷ್ಟು ಕೋಪವನ್ನು ಕಡಿಮೆ ಮಾಡಿಕೊಂಡರೆ ನಿಮ್ಮ ಜೀವನ ಸುಖಕರವಾಗಿರುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಸ್ನೇಹಿತರೆ, ಇನ್ನು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.